ರಾಜ್ಯದ 29 ಜನ ಇಪ್ಪತ್ತೈದು ಜನ ಎಂಪಿಗಳಿದ್ದಾರೆ, ಇವರು ಕೇಂದ್ರದಲ್ಲಿ ಸ್ವತಂತ್ರತೆಯಲ್ಲಿ ದೇಶದಲ್ಲಿ ಅತಿ ಹೈಯೆಸ್ಟ್ GST ಪೇ ಮಾಡ್ತಿರೋದು ಕರ್ನಾಟಕ ಸರ್ಕಾರ. ಇವ್ರು ಯಾರು ಬಾಯ್ಬಿಟ್ಟು ಮಾತಾಡ್ತಾ ಇಲ್ಲ ಸರ್. ಒಂದು ಅವ್ರ ಮ್ಯಾನಿಫೆಸ್ಟೋದಲ್ಲಿ ಏನಾದ್ರು ನಮ್ಮ 29 ಸಂಸತ್ ಸದಸ್ಯರ ಸಹಕಾರದಿಂದ ಬರೋದ್ರಿಂದಲೇ ಅಕ್ಕಿ ಕೊಡ್ತೀವಿ ಅಂದ್ರೆ ಅದು 28 ಅಂತ ಯೋಚನೆ ಮಾಡ್ಬೋದು. ಪ್ರಸನ್ನ ಪ್ರಸನ್ನ 29 ಅಂದಂಗೆ ನಾನು 29 ಹೇಳಿದೆ. ಹಾಗಾಗಿ ಸಂಸತ್ ಸದಸ್ಯರ ಹಾಗಾಗಿ ಸುಮ್ಮನೆ ನಾ ಹೇಳಿದ್ನಲ್ಲ ಸರ್, ಇದ್ಯಾವುದು ಕೂಡ ವಿಚಾರ ಅಲ್ಲ, ಕೊಡ್ಲಿಕ್ಕೆ ಏನು ಕೂಡ ಕೊರತೆ ಇಲ್ಲ. ದುಡಿಯುವಂತ ರೈತರಿದ್ದಾರೆ, ದೇಶಕ್ಕೆ ಭತ್ತ ಕೊಡೋಂತ ರೈತರಿದ್ದಾರೆ, ಬೆಳೀತಾ ಇದ್ದಾರೆ, ಇದ್ಯಾವುದು ಸಮಸ್ಯೆ ಅಲ್ಲ. ಕಾರಣಗಳನ್ನ ಹುಡುಕುವಂತ ಕೆಲಸವನ್ನು ಮಾಡಿ ತನ್ನ ಜವಾಬ್ದಾರಿಯಿಂದ ಕಳಿಸ್ಕೊಳ್ಳುವಂತ ಪ್ರಯತ್ನ ಮಾಡ್ಲಿಕ್ಕೋಸ್ಕರ ಒಂದ್ ಕಡೆಗೆ ಮೋದಿಜಿ ಅನ್ನೋದು, ಇನ್ನೊಂದ್ ಕಡೆಗೆ ನಮ್ಮ ರಾಜ್ಯದ ಉಪಾಧ್ಯಕ್ಷ ಅಂತ ವಿಜಯೇಂದ್ರ ಅವರು ಮೊನ್ನೆ ಹೇಳಿದ್ರು ಕರ್ನಾಟಕದಲ್ಲಿ ನಮ್ಮ ಇಲ್ಲೇ ಪ್ರೊಕ್ಯೂರ್ ಮಾಡುವಂತ ಪ್ರಯತ್ನ ಮಾಡ್ಬೋದಾ. ಅದಕ್ಕೆ ಉತ್ತರ ಏನು ಗೌರವಂತ ಮುಖ್ಯಮಂತ್ರಿಗಳದು, ಕೊಡಿಸ್ಲಿ ಅಂತ ಹೇಳ್ತಾರೆ. ಕೊಡಿಸ್ಲಿಕ್ಕೋಸ್ಕರ ಆ ಜವಾಬ್ದಾರಿ ಇವತ್ತು ಒಂದು ಗೌರವ ಮುಖ್ಯಮಂತ್ರಿ ಅಂದಲ್ಲ ಸರ್ಕಾರ ಅವ್ರದ್ದಿದೆಯಲ್ಲ, ಅವಕಾಶಗಳಿದೆ. ಉಪಾಧ್ಯಕ್ಷ ಅಕ್ಕಿ ಇಲ್ಲೇ ಸಿಗುತ್ತಲ್ಲ ಅಂತ ಹೇಳಿದಾಗ ಸೋನಾ ಮುಸುರಿ 55 ರೂಪಾಯಿ ಆಗುತ್ತೆ, ಆ ಅಕ್ಕಿ ಕೊಡಕ್ಕ ಬಡವರು 55 ರೂಪಾಯಿ ಅಕ್ಕಿ ತಿನ್ನಬಾರ್ದ. ಹಾಗಾಗಿ ಸುಮ್ಮನೆ ಕಾರಣಗಳನ್ನ ಹೇಳದೆ ಆದಷ್ಟು ಬೇಗ ತನ್ನ ಜವಾಬ್ದಾರಿನ ಅರ್ಥಕೊಂಡು ಜನರ ಸಮಸ್ಯೆಯನ್ನು ಬಗೆಹರಿಸುವ ಕೆಲಸವನ್ನು ಮಾಡಬೇಕು ಅಂತ ವಿನಂತಿಯನ್ನ ಮಾಡ್ಕೊಂತೀನಿ. ರಾಜ್ಯದ 29 ಜನ ಎಂಪಿಗಳಿದ್ದಾರೆ, ದೇಶದಲ್ಲಿ ಅತಿ ಹೈಯೆಸ್ಟ್ GST ಪೇ ಮಾಡ್ತಿರೋದು ಕರ್ನಾಟಕ ಸರ್ಕಾರ. ಇವ್ರು ಯಾರು ಬಾಯ್ಬಿಟ್ಟು ಮಾತಾಡ್ತಾ ಇಲ್ಲ ಸರ್. ಒಂದು ಅವ್ರ ಮ್ಯಾನಿಫೆಸ್ಟೋದಲ್ಲಿ ಏನಾದ್ರು ನಮ್ಮ 29 ಸಂಸತ್ ಸದಸ್ಯರ ಸಹಕಾರದಿಂದ ಬರೋದ್ರಿಂದಲೇ ಅಕ್ಕಿ ಕೊಡ್ತೀವಿ ಅಂದ್ರೆ ಅದು 28 ಅಂತ ಯೋಚನೆ ಮಾಡ್ಬೋದು. ಪ್ರಸನ್ನ ಪ್ರಸನ್ನ 29 ಅಂದಂಗೆ ನಾನು 29 ಹೇಳಿದೆ. ಹಾಗಾಗಿ ಸಂಸತ್ ಸದಸ್ಯರ ಹಾಗಾಗಿ ಸುಮ್ಮನೆ ನಾ ಹೇಳಿದ್ನಲ್ಲ ಸರ್, ಇದ್ಯಾವುದು ಕೂಡ ವಿಚಾರ ಅಲ್ಲ, ಕೊಡ್ಲಿಕ್ಕೆ ಏನು ಕೂಡ ಕೊರತೆ ಇಲ್ಲ. ದುಡಿಯುವಂತ ರೈತರಿದ್ದಾರೆ, ದೇಶಕ್ಕೆ ಭತ್ತ ಕೊಡೋಂಥ ರೈತರಿದ್ದಾರೆ, ಬೆಳೀತಾ ಇದ್ದಾರೆ, ಇದ್ಯಾವುದು ಸಮಸ್ಯೆ ಅಲ್ಲ. ಕಾರಣಗಳನ್ನ ಹುಡುಕುವಂತ ಕೆಲಸವನ್ನು ಮಾಡಿ ತನ್ನ ಜವಾಬ್ದಾರಿಯಿಂದ ಕಳಿಸ್ಕೊಳ್ಳುವಂತ ಪ್ರಯತ್ನ ಮಾಡ್ಲಿಕ್ಕೋಸ್ಕರ ಒಂದ್ ಕಡೆಗೆ ಮೋದಿಜಿ ಅನ್ನೋದು, ಇನ್ನೊಂದ್ ಕಡೆಗೆ ನಮ್ಮ ರಾಜ್ಯದ ಉಪಾಧ್ಯಕ್ಷ ಅಂತ ವಿಜಯೇಂದ್ರ ಅವರು ಮೊನ್ನೆ ಹೇಳಿದ್ರು ಕರ್ನಾಟಕದಲ್ಲಿ ನಮ್ಮ ಇಲ್ಲೇ ಪ್ರೊಕ್ಯೂರ್ ಮಾಡುವಂತ ಪ್ರಯತ್ನ ಮಾಡ್ಬೋದಾ. ಅದಕ್ಕೆ ಉತ್ತರ ಏನು ಗೌರವಂತ ಮುಖ್ಯಮಂತ್ರಿಗಳದು, ಕೊಡಿಸ್ಲಿ ಅಂತ ಹೇಳ್ತಾರೆ. ಕೊಡಿಸ್ಲಿಕ್ಕೋಸ್ಕರ ಆ ಜವಾಬ್ದಾರಿ ಇವತ್ತು ಒಂದು ಗೌರವ ಮುಖ್ಯಮಂತ್ರಿ ಅಂದಲ್ಲ ಸರ್ಕಾರ ಅವ್ರದ್ದಿದೆಯಲ್ಲ, ಅವಕಾಶಗಳಿದೆ. ಉಪಾಧ್ಯಕ್ಷ ಅಕ್ಕಿ ಇಲ್ಲೇ ಸಿಗುತ್ತಲ್ಲ ಅಂತ ಹೇಳಿದಾಗ ಸೋನಾ ಮುಸುರಿ 55 ರೂಪಾಯಿ ಆಗುತ್ತೆ, ಆ ಅಕ್ಕಿ ಕೊಡಕ್ಕ ಬಡವರು 55 ರೂಪಾಯಿ ಅಕ್ಕಿ ತಿನ್ನಬಾರ್ದ. ಹಾಗಾಗಿ ಸುಮ್ಮನೆ ಕಾರಣಗಳನ್ನ ಹೇಳದೆ ಆದಷ್ಟು ಬೇಗ ತನ್ನ ಜವಾಬ್ದಾರಿನ ಅರ್ಥಕೊಂಡು ಜನರ ಸಮಸ್ಯೆಯನ್ನು ಬಗೆಹರಿಸುವ ಕೆಲಸವನ್ನು ಮಾಡಬೇಕು ಅಂತ ವಿನಂತಿಯನ್ನ ಮಾಡ್ಕೊಂತೀನಿ. ವಿಸ್ತಾರ ನ್ಯೂಸ್, ನಿಖರ ಜನಪರ.